ಹೆಲೋ, ನಮಸ್ಕಾರ ಎಲ್ಲರಿಗೂ. ಏನು ಮಾಡ್ತಾ ಇದ್ದೀರಾ ಎಲ್ಲರೂ? ಇವತ್ತು ನಾನು ಒಂದು ವಿಡಿಯೋಟಿಗೆ ಬಂದಿದ್ದೀನಿ. ತುಂಬ ಜನ ಹೇಳ್ತಾ ಇದ್ರು ತುಟಿ ಕಡೆ ಇಲ್ಲಿ ರೌಂಡಾಗಿ ಕಪ್ಪು ಇರುತ್ತೆ ಅಂತ ಹೇಳಿ. ತುಂಬ ನೋಡಿದ್ದೀನಿ ನಾನು ಆ ರೀತಿ ಇರುವುದು, ತುಟಿ ಇರಲಿ ಅಥವಾ ತುಟಿಯ ರೌಂಡ್ ಕಪ್ಪಾಗಿರುತ್ತೆ, ಮತ್ತು ಕೆಲವರಿಗೆ ಗುಳ್ಳೆ ಗುಳ್ಳೆ ಬಿದ್ದಿರುತ್ತೆ. ಇದು ಮಾಡಿ ಸಹ ಅದು ಹೋಗೋದಿಲ್ಲ, ತುಂಬ ಕಷ್ಟ ಅದು ಹೋಗೋದು ಸಹ. ಅಂಥದ್ದವರವರಿಗೆ ಒಂದು ಹೋಮ್ ರೆಮಿಡಿ ನಾನು ತಂದಿದ್ದೀನಿ. ತುಂಬ ಸರ್ಚ್ ಮಾಡಿ ಈ ಹೋಮ್ ರೆಮಿಡಿಯನ್ನು ನಾನು ಮಾಡಿದ್ದೀನಿ, ಹಾಗೂ ಇದು ಖಂಡಿತವಾಗಲೂ ನಿಮಗೆ ಪರಿಣಾಮಕಾರಿ ಬೀಳುತ್ತೆ ಅಂತ ನನಗೆ ಗೊತ್ತುಂಟು. ಹಾಗಾಗಿ ನಾನು ಇದನ್ನು ಈಗ ತೋರಿಸ್ತೀನಿ ನಿಮಗೆ. ಸುಮಾರು ಜನರಿಗೆ ಇದು ಪ್ರಾಬ್ಲಮ್ ಉಂಟು, ತುಟಿ ಕಡೆ ಕಪ್ಪಾಗಿರೋದು, ತುಟಿ ರೌಂಡ್ ಕಪ್ಪಾಗಿರುತ್ತೆ, ಇಲ್ಲಿ ಸೈಡಲ್ಲಿ ಇಲ್ಲೆಲ್ಲ ತುಂಬ ಕಪ್ಪಾಗಿರುತ್ತೆ. ಅಂಥವ್ರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋವನ್ನು. ಪ್ಲೀಸ್ ಈ ವಿಡಿಯೋ ಸರಿಯಾಗಿ ನೋಡಿ. ನಾನು ಎಲ್ಲ ಎಂಥ ಹಾಕಿದ್ದೀನಿ ಇದಕ್ಕೆ ರೆಮಿಡೀಸ್, ಅದರ ಬಗ್ಗೆ ಸರಿಯಾಗಿ ಡೀಟೇಲ್ ಕೊಡ್ತೀನಿ. ಹಾಗೂ ಇದರದ್ದು ಏನು ಉಂಟು ನೋಡಿ, ಅದು ನಿಮಗೆ ಆನ್ಲೈನಲ್ಲಿ ಎಲ್ಲಿ ಸಿಗುತ್ತೆ ಅಥವಾ ಏನು ಅಂತ ಅದರ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಪ್ಲೀಸ್ ಅದನ್ನು ಸಹ ನೀವು ನೋಡಿ. ಆಮೇಲೆ ಕೆಲವರಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂದರೆ ಎಲ್ಲಿ ಅಂತ ಗೊತ್ತಿಲ್ಲ. ಅಂಥವ್ರಿಗೆ ಸಹ ನಾನೀಗ ತೋರಿಸ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಎಲ್ಲಿರುತ್ತಂತ. ಓಕೆ ನೋಡಿ, ನಾವೀಗ ಒಂದು ವಿಡಿಯೋ ನೋಡ್ತೀವಿ. ಅದರ ಸೈಡಿಗೆ ಈ ಥರ ಒಂದು ಬಟನ್ ಇದೆ, ಅದನ್ನು ಪ್ರೆಸ್ ಮಾಡಿದರೆ ನೋಡಿ ಕೆಳಗಡೆ ನಿಮಗೆ ಏನು ಲಿಂಕಲ್ಲಿ ಹಾಕಿದ್ದಾರೆ ಅದೆಲ್ಲ ಸಿಗುತ್ತೆ. ನೋಡಿ ಇಲ್ಲಿ ಒಂದು ಬಟನ್ ಇದೆ ನೋಡಿ, ಅದನ್ನು ನೀವು ಈ ಥರ ಪ್ರೆಸ್ ಮಾಡಬೇಕು ಅಷ್ಟೇ. ನೋಡಿ ಕೆಳಗಡೆ ಏನು ಲಿಂಕ್ ಆಗುತ್ತೆ ಅದು ಬರುತ್ತೆ, ಇನ್ನೊಮ್ಮೆ ಪ್ರೆಸ್ ಮಾಡಿದರೆ ಅದು ಹೋಗುತ್ತೆ. ಓಕೆ, ನಾನು ತೋರಿಸಿದ್ದೆ ನೋಡಿ, ಅದೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಹೇಳಿ, ಅಲ್ಲಿ ಸಣ್ಣ ಆರೋ ಥರ ಇರುತ್ತೆ, ಅದನ್ನು ಮುಟ್ಟಿದರೆ ಸಾಕು. ಹೀಗೆ ಮಾಡಿ ನೀವು, ನಾವು ಆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ ಲಿಂಕ್ ಎಲ್ಲ ಇರುತ್ತೆ, ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿದರೆ ನಿಮಗೆ ಏನು ಬೇಕು ನೋಡಿ ಅದು ಸಿಗುತ್ತೆ. ಹಾಗಾಗಿ ನಾವು ಯಾವಾಗಲೂ ಹೇಳುವಾಗ, ನಾವಂತಲ್ಲ, ನೀವು ಯಾವ ವಿಡಿಯೋ ನೋಡಿದರೂ ಅವರು ಹೇಳ್ತಾರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಉಂಟಂತ ಹೇಳಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂದರೆ ಅದೇ ಅಷ್ಟೇ, ಅದು ಸಣ್ಣ ಆರೋ ಇರುತ್ತೆ, ಅದನ್ನು ನೀವು ಪ್ರೆಸ್ ಮಾಡಿದರೆ ಆಯಿತು. ಓಕೆ, ನಾನೀಗ ಇದಕ್ಕೆ ಏನೆಲ್ಲ ಬೇಕು ಅಂತ ತೋರಿಸ್ತೀನಿ, ಹಾಗೂ ಹೇಗೆ ಅಪ್ಲೈ ಮಾಡಬೇಕಂತ ತೋರಿಸ್ತೀನಿ. ಬನ್ನಿ ಹೋಗುವ. ಓಕೆ ನೋಡಿ, ನಾನು ಒಂದು ಸ್ಪೂನ್ ಅಷ್ಟು ಇಲ್ಲಿ ಆಲಿವ್ ಆಯಿಲ್ ತೊಗೊಂಡಿದ್ದೀನಿ. ಆಲಿವ್ ಆಯಿಲ್ ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಇದು ಆರೆಂಜ್ ಪೌಡರ್ ಅಂತ ಹೇಳಿ. ಆರೆಂಜ್ ಪೌಡರ್, ಆರೆಂಜ್ ಸಿಪ್ಪೆಯನ್ನು ಒಣಗಿಸಿ ಅದರ ಪೌಡರ್ ಮಾಡಿ ಇಡ್ತೀವಿ ನಾವು, ಅದನ್ನೇ ಇದು ಉಪಯೋಗಿಸ್ತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಇದು ಆನ್ಲೈನಲ್ಲಿ ಸಿಗುತ್ತೆ, ಅದರ ಲಿಂಕ್ ನಾನು ಹಾಕ್ತೀನಿ, ನೋಡ್ಬೋದು ನೀವು. ನೋಡಿ ಇದು ಪಿಟ್ ಕರಿ ಅಂತ ಹೇಳಿ. ಪಿಟ್ ಕರಿ ತುಂಬ ಒಳ್ಳೆ ನಿಮ್ಮ ಸ್ಕಿನ್ನಿಗಿರಲಿ, ನಿಮ್ಮ ಪಿಂಪಲ್ಸ್ಗಿರಲಿ, ಅಥವಾ ನಿಮ್ಮ ಹೇರ್ ಮೊರಗಿರಲಿ, ಅಥವಾ ನಿಮ್ಮ ಸ್ಕಿನ್ ಟೈಟ್ನಿಂಗ್ ಇರಲಿ, ಎಲ್ಲದಕ್ಕೂ ಯೂಸ್ ಆಗುತ್ತೆ ಇದು. ಇದು ಸಹ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಅಥವಾ ಹೊರಗಡೆ ಎಲ್ಲಿ ಸಹ ಸಿಗುತ್ತೆ ಹೆಚ್ಚಾಗಿದ್ದು, ಆನ್ಲೈನಲ್ಲಿ ಸಹ ನೋಡ್ಬೋದು ನೀವು. ನೋಡಿ ಇದನ್ನು ಚೆನ್ನಾಗಿದೆ, ಇದು ಫಿಟ್ ಕರಿ ಅಂತ ಹೇಳಿ. ಮತ್ತು ಇದು ಹಾಲಿನ ಕೆನೆ ತೊಗೊಂಡಿದ್ದೀನಿ ನಾವು, ನೀವು ಬೇಕಿದ್ರೆ ಮೊಸರನ್ನು ಸಹ ತೊಗೊಳ್ಬೋದು. ಮತ್ತು ಇದು ಓಟ್ಸ್ ಅಂತ ಹೇಳಿ, ಓಟ್ಸ್ ನಿಮಗೆ ಗೊತ್ತೇ ಇರ್ಬೋದು, ಎಲ್ಲರೂ ಡಯೆಟಿಗೆ ಅದಕ್ಕಿದಕ್ಕೆಲ್ಲ ಯೂಸ್ ಮಾಡ್ತಾ ಇರ್ತಾರೆ ಓಟ್ಸ್ ಅಂತ ಹೇಳಿ. ನೋಡಿ ಈ ಥರ ಓಟ್ಸ್ ಅಂತ ಬರುತ್ತೆ ನೋಡಿ, ಅದನ್ನು ತೊಗೊಂಡಿದ್ದೀನಿ ನಾನು. ಆಮೇಲೆ ಇದು ಅರಿಶಿನ ಪೌಡರ್, ಅರಿಶಿನ ಪೌಡರ್ ನಿಮಗೆ ಗೊತ್ತೇ ಉಂಟು ಇದರಲ್ಲಿ ಎಲ್ಲ ಒಳ್ಳೆಯ ಗುಣ ಇದೆ. ಮತ್ತು ಇದು ಸ್ವಲ್ಪ ಹನಿ ತೊಗೊಂಡಿದ್ದೀನಿ, ಸ್ಮೂತ್ನಿಂಗ್ ಅಂತ, ನಮ್ಮ ಸ್ಕಿನ್ನನ್ನೆಲ್ಲ ಸ್ಮೂತ್ ಮಾಡಿ ಇಡುತ್ತೆ ಇದು. ಓಕೆ ನೋಡಿ, ಈ ಎಣ್ಣೆಗೀಗ ನಾನು ಫಸ್ಟಿಗೆ ಹನಿಯನ್ನು ಹಾಕ್ತಾ ಇದ್ದೀನಿ, ಆಮೇಲೆ ನಾನು ಅರಿಶಿನ ಪೌಡರ್ ಹಾಕ್ತಾ ಇದ್ದೀನಿ, ಆಮೇಲೆ ಆರೆಂಜ್ ಪೌಡರ್, ಆರೆಂಜ್ ಸಿಪ್ಪೆಯ ಪೌಡರ್ ಇದು, ಆಮೇಲೆ ಹಾಲಿನ ಕೆನೆ. ನೀವು ಬೇಕಿದ್ರೆ ಮೊಸರು ಯೂಸ್ ಮಾಡ್ಬೋದು. ಒಮ್ಮೆಲೆ ನಿಮಗೆ ಇದು ಆರೆಂಜ್ ಪೌಡ್ರ್ ಎಲ್ಲೂ ಸಿಗೋದಿಲ್ಲ ಅಂತ ಎನಿಸಿದರೆ, ನೀವು ಬೇಕಿದ್ರೆ ಅಕ್ಕಿ ಇದು ಇರುತ್ತೆ ನೋಡಿ ರವೆ, ಅದನ್ನು ಯೂಸ್ ಮಾಡ್ಬೋದು. ಅಕ್ಕಿ ಹಿಟ್ಟನ್ನು ಪಿಟ್ಕರಿಯನ್ನು ಸ್ವಲ್ಪ ಹಾಕಿ, ನಾನು ಎರಡು ಚುಟ್ಕಿ ಅಷ್ಟು ಹಾಕಿದೆ, ನೀವು ನೋಡ್ಬೋದು. ಅಷ್ಟೇ ಹಾಕಿ, ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ, ತುಂಬ ಸ್ಟ್ರಾಂಗ್ ಇರುತ್ತೆ ಅದು. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು. ಈಗ ಇದು ಓಟ್ಸ್ ನೋಡಿ, ಕೈಯಲ್ಲಿ ಈ ಥರ ಇಟ್ಕೊಂಡು ನಾನು ಚೆನ್ನಾಗಿ ಇದನ್ನು ಈ ಥರ ಹುಡಿ ಮಾಡ್ತಾ ಇದ್ದೀನಿ. ಇದು ನಿಮ್ಮ ಸ್ಕ್ರಬ್ಬಿಂಗು ಹೆಲ್ಪ್ ಆಗುತ್ತೆ, ಹಾಗೂ ನಿಮ್ಮ ಎಲ್ಲ ಏನು ಕಲೆ ಇದೆ ನೋಡಿ ಅದಕ್ಕೆ ತುಂಬಾ ಒಳ್ಳೆ ಯೂಸ್ ಬರುತ್ತೆ ಇದು. ಓಕೆ ನೋಡಿ, ಈ ಥರ ಹಾಕಿ ಇದನ್ನು ಮಿಕ್ಸ್ ಮಾಡಿ. ನೋಡಿ ಈ ಲಿಂಬೆ ಹಣ್ಣನ್ನು ನಾನು ಅರ್ಧ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಈ ಥರ ಡಿಪ್ ಮಾಡಬೇಕು ಇದರಲ್ಲಿ, ಆಮೇಲೆ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಬೇಕು. ನೋಡಿ ಈ ಥರ ಮುಖಕ್ಕೆ ನೀವು ಸ್ಕ್ರಬ್ ಮಾಡ್ತಾ ಮಾಡ್ತಾ ಉಚ್ಚತಾ ಉಚ್ಚತಾ ಅಪ್ಲೈ ಮಾಡಬೇಕು. ಎಲ್ಲಿ ಕಪ್ಪು ಕಲೆ ಅಥವಾ ಏನು ನಿಮಗೆ ಜಾಸ್ತಿ ಇದೆ ನೋಡಿ, ಅಲ್ಲಿ ಈ ಥರ ನೀವು ಚೆನ್ನಾಗಿ ಲಿಂಬೆ ಹಣ್ಣಲ್ಲಿ ಸ್ಕ್ರಬ್ ಮಾಡಬೇಕು.
ಇದರಿಂದ ನಿಮ್ಮ ಖಂಡಿತವಾಗಲೂ ನಿಮ್ಮ ಕಪ್ಪು ಕಲೆ ದೂರವಾಗುತ್ತೆ. ಚೆನ್ನಾಗಿ ಸ್ಕ್ರಬ್ ಮಾಡಿ ನೋಡಿ, ಈ ಥರ ಹಚ್ಕೊಂಡು ಒಂದು ಅರ್ಧ ಗಂಟೆ ಆದರೂ ನೀವು ನಿಲ್ಲಬೇಕು. ಇದೇ ರೀತಿ ನೀವು ದಿನಾಲು ಮಾಡಬೇಕು. ನೋಡಿ ಯಾವ ಸೈಡಲ್ಲಿ ನಿಮಗೆ ಜಾಸ್ತಿ ಇದುಂಟು ನೋಡಿ, ಆ ಸೈಡಲ್ಲಿ ನೀವು ಜಾಸ್ತಿ ಹಾಕಿ ಬೇಕಿದ್ರೆ ನೀವು ಇದನ್ನು ತುಟ್ಟಿಗೆ ಸಹ ಅಪ್ಲೈ ಮಾಡ್ಬೋದು. ಚೆನ್ನಾಗಿ ಒಣಗಲು ಬಿಡಿ ಇದನ್ನು, ಆಮೇಲೆ ತೊಳೆದು ಬಂದರೆ ಆಯಿತು. ನೋಡಿ ಯಾವ ಥರ ಕಾಣ್ತಾ ಇದ್ದೀನಿ ನಾನು. ನೋಡಿ ಈಗ ನಾನು ತೊಳೆದು ಬಂದೆ, ನೋಡ್ಬೋದು ನೀವು ಡಿಫ್ರೆನ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನೋಡಿ ಯಾವ ಥರ ಶೈನಿಂಗ್ ಹೊಡಿತಾ ಇದೆ ನೋಡಿ, ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ನನಗೆ ಇಲ್ಲದಿದ್ದರೂ ನಾನು ನನ್ನ ಮುಖದಲ್ಲಿ ನೀವು ನೋಡ್ಬೋದು ಡಿಫ್ರೆನ್ಸನ್ನು. ಪ್ಲೀಸ್ ಇದನ್ನು ನೀವು ಯೂಸ್ ಮಾಡ್ತೀರಂತ ಎನಿಸ್ತೀನಿ. ಓಕೆ, ನೋಡಿದ್ರಲ್ಲ ಯಾವ ಥರ ಆಯ್ತು ಅಂತ ಹೇಳಿ. ತುಂಬ ಚೆನ್ನಾಗಾಗುತ್ತೆ, ಒಂದು ಸಾರಿ ಅಪ್ಲೈ ಮಾಡುವಾಗಲೇ ಗೊತ್ತಾಗುತ್ತೆ ನಿಮಗೆ ರಿಸಲ್ಟ್ ಬಗ್ಗೆ. ಇದನ್ನು ನೀವು ಡೈಲಿ ಯೂಸ್ ಮಾಡಿ. ಆದರೆ ಡೈಲಿ ಹಾಕುವಾಗ ಪಿಟ್ಕರಿ ಒಂದನ್ನು ಡೈಲಿ ಹಾಕಬೇಕಂತ ಇಲ್ಲ, ಅದನ್ನು ಎರಡು ದಿನ ಒಂದು ಸಾರಿ ಹಾಕಿದರೆ ಸಾಕು. ಬಾಕಿ ಎಲ್ಲವನ್ನು ನೀವು ಡೈಲಿ ಹಾಕಿ ಡೈಲಿ ಯೂಸ್ ಮಾಡಿ, ಖಂಡಿತವಾಗಲೂ ಒಂದು ವಾರದಲ್ಲಿ ನಿಮಗೆ ರಿಸಲ್ಟ್ ಖಂಡಿತ ಸಿಗುತ್ತೆ. ಸ್ವಲ್ಪ ಆದರೂ ಕಮ್ಮಿ ಆಗಿದೆ, ಅಷ್ಟು ತುಂಬ ಅದು ತುಂಬ ಇದ್ದವರಿಗೆ ಸ್ವಲ್ಪ ಆದರೂ ಕಮ್ಮಿ ಆಗುತ್ತೆ ನೀವು ನೋಡ್ಬೋದು. ಖಂಡಿತವಾಗಲೂ ಇದನ್ನು ಟ್ರೈ ಮಾಡಿ. ಯಾರ ತುಟಿ ಕಪ್ಪುಂಟು ಅಥವಾ ತುಟಿ ಸೈಡ್ ರೌಂಡ್ ಯಾರದು ಕಪ್ಪುಂಟು ಅವರು ಖಂಡಿತವಾಗಲೂ ಅಪ್ಲೈ ಮಾಡಿ ಅಂತ ನಾನು ಹೇಳ್ತೀನಿ. ಆಮೇಲೆ ನಿಮಗೆ ಆರೆಂಜ್ ಪೌಡರ್ ಇರಲಿ ಅಥವಾ ಯಾವುದು ಪಿಟ್ಕರಿ ಅದು ಎಲ್ಲ ನಾನು ಅದರದ್ದು ಫಿಟ್ಕರಿ ಅಂತ ಹೇಳೋದು. ಅದಕ್ಕೆ ಎಲ್ಲದರೂ ನಾನು ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ, ನಿಮಗೆ ಈಸಿಯಲ್ಲಿ ಸಿಗುತ್ತೆ ಅಲ್ಲಿ. ಮತ್ತು ನೀವು ಬೇಕಿದ್ರೆ ಹೊರಗಡೆ ಮಾರ್ಕೆಟಲ್ಲಿ ಸಹ ಕೇಳಿ ನೋಡಿ, ಅಲ್ಲಿ ಸಹ ನಿಮಗೆ ಸಿಗುತ್ತೆ. ಆನ್ಲೈನಲ್ಲಿ ಸಹ ನಿಮಗೆ ಸಿಗುತ್ತೆ. ಅಮೆಝಾನಲ್ಲಿ ಎಲ್ಲ ಸ್ವಲ್ಪ ರೇಟ್ ಜಾಸ್ತಿ ಇರ್ಬೋದು, ಫ್ಲಿಪ್ಕಾರ್ಟಲ್ಲೆಲ್ಲ ಉಂಟು. ನಾನು ನಿಮಗೆ ಅದರದ್ದು ಸಹ ಲಿಂಕ್ ಹಾಕ್ತೀನಿ, ನೀವು ಅದನ್ನು ಯೂಸ್ ಮಾಡಿ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಖಂಡಿತವಾಗ್ಲೂ ನೀವು ಟ್ರೈ ಮಾಡ್ತೀರಂತ ನಾನು ಎನಿಸ್ತೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ಓಕೆ, ನಾನು ಇನ್ನು ಕೆಲವರಿಗೆ ಹಾಯ್ ಹೇಳಿಕೆ ಉಂಟು, ಅವರಿಗೆಲ್ಲ ಹಾಯ್ ಹೇಳ್ತಾ ಇದ್ದೀನಿ. ಫಸ್ಟಾಗಿ ಯಾರ್ದು ಬರ್ತ್ಡೇ ಉಂಟು ಅವರಿಗೆ ಹಾಯ್ ಹೇಳ್ತಾ ಇದ್ದೀನಿ. ಸ್ವಾತಿ ಅವರ ಮಗ ಹಾಯ್, ಹಾಗೂ ಅವರ ಒಬ್ಬರು ನಯನ್ ಅಂತ ಹೇಳಿ ಒಬ್ಬರಿಗೆ ಬರ್ತ್ಡೇ ಉಂಟು ಅಂತ ಹೇಳಿದರು. ನಯನ್ ಅವರೇ ಹ್ಯಾಪಿ ಬರ್ತ್ಡೇ, ಚೆನ್ನಾಗಿ ನೀವು ನಿಮ್ಮ ಜೀವನ ಸಾಗಲಿ ಅಂತ ಹೇಳ್ತೀನಿ ನಾನು. ಆಮೇಲೆ ಸತ್ಯವತಿ ಅವರ ಬರ್ತ್ಡೇ ಉಂಟು. ಸತ್ಯವತಿ ಅವರೇ ವಿಶ್ ಯು ಹ್ಯಾಪಿ ಬರ್ತ್ಡೇ, ನಿಮಗೆ ನೀವು ಚೆನ್ನಾಗಿ ಬಾಳಿ. ಆಮೇಲೆ ಅನುರವಿ ಅವರ ಮಗ ಶ್ರೇಯಸ್, ಹಾಯ್ ಪುಟ್ಟ, ಹಾಯ್ ಶ್ರೇಯಸ್, ಹೇಗಿದ್ದೀಯಾ? ಆಮೇಲೆ ಪ್ರತಿಮಾ ಅವರೇ ಹಾಯ್, ಹೇಗಿದ್ದೀರಾ? ಹಾಗೂ ಕೋಮಲ್ ಅವರ ಮಕ್ಕಳು ಶ್ರೇಯಸ್ ಹಾಗೂ ಮನೀಶ್, ಹಾಯ್ ಶ್ರೇಯಸ್, ಹಾಯ್ ಮನೀಶ್, ಹೇಗಿದ್ದೀಯಾ? ಆಮೇಲೆ ವಸಂತ ಅವರೇ ಹಾಯ್. ನಗೀನ ಬಾನು ಅವರ ಮಕ್ಕಳು ಅಲ್ಫಿಯಾ ಫಿರೋಸ್ ಹಾಗೂ ಅಫ್ರೀದ್ ಖಾನ್, ಹಾಯ್ ಅಲ್ಫಿಯಾ, ಹಾಯ್ ಅಫ್ರೀದ್, ಹೌ ಆರ್ ಯು? ಆಮೇಲೆ ಅಕ್ಷಯ್ ಅವರ ಹಸ್ಬೆಂಡ್ ಆಶೀಶ್, ಆಶೀಶ್ ಹೇಗಿದ್ದೀರಾ ನೀವು? ಆಮೇಲೆ ರೇಣುಕಾ ಕೃಷ್ಣ ಹಾಯ್, ಹೇಗಿದ್ದೀರಾ? ಆಮೇಲೆ ಹೇಮ ಅವರೇ ಹಾಯ್. ಆಮೇಲೆ ಯಶೋಧ ಅವರೇ ಹಾಯ್, ಯಶೋಧ ಅವರೇ. ಆಮೇಲೆ ಅರುಣ್ ಅವರ ಅಮ್ಮ ಹಾಯ್, ಅರುಣ್ ಅವರ ಅಮ್ಮ, ನಿಮ್ಮ ಹೆಸರು ನನಗೆ ಏನು ಗೊತ್ತಿಲ್ಲ, ಆದರೆ ನೀವು ನಮಗೆಲ್ಲರಿಗೂ ಅಮ್ಮಂತಾರನೇ. ಹಾಯ್, ಹೇಗಿದ್ದೀರಾ ನೀವು? ಆಮೇಲೆ ರಶ್ಮಿ ಅವರೇ ಹಾಯ್. ಆಮೇಲೆ ಬಾಲು ಅಯ್ಯಪ್ಪ ಹಾಯ್, ಬಾಲು ಅಯ್ಯಪ್ಪ, ಹೇಗಿದ್ದೀರಾ? ತುಂಬ ಯಾವಾಗಲೂ ತುಂಬ ಸೀರಿಯಸ್ ಆಗಿರ್ತೀರಾ ಬಾಲು ಅಯ್ಯಪ್ಪನವರೇ, ಹೇಗಿದ್ದೀರಾ ನೀವು? ಹಾಯ್ ರಚನಾ, ಹಾಯ್ ಅನುಷಾ, ಹೇಗಿದ್ದೀರಾ? ಅಶ್ಮಿನ್ ಲತೀಫ್ ನಿಮಗೂ ಹಾಯ್, ಸಲ್ಮಾನ್ ನಿಮಗೂ ಹಾಯ್, ಮತ್ತು ಮಚ್ಚನಹಳ್ಳಿಯಿಂದ ಒಬ್ಬರು ವೀರೇಶ್ ಅಂತ ಹೇಳಿ ಅವರ ವೈಫ್ ಹೇಳಿದ್ದಾರೆ, ವೀರೇಶ್ ನನ್ನ ಗಂಡ, ಅವರಿಗೆ ಹಾಯ್ ಹೇಳಿ ಅಂತ ಹೇಳಿ. ವೀರೇಶ್ ಅವರೇ ನಿಮಗೆ ಹಾಯ್, ಹೇಗಿದ್ದೀರಾ? ಓಕೆ, ಎಲ್ಲರಿಗೆ ಹಾಯ್ ಹೇಳಿ ಆಯಿತು. ಆಮೇಲೆ ಈಗ ನಾನು ಹೋಗ್ತಾ ಇದ್ದೀನಿ ಈ ವಿಡಿಯೋ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗ್ಬೋದು ಅಂತ ಎನಿಸ್ತೀನಿ. ಇಷ್ಟಕ್ಕಿಂತ ಇದು ನಿಜವಾಗ್ಲೂ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ನಾನು ಹೇಳ್ತೀನಿ. ಹಾಗಾಗಿ ಎಲ್ಲರೂ ನೀವು ಯೂಸ್ ಮಾಡಿ. ಯಾರಿಗೆಲ್ಲ ಕಪ್ಪು ಎಲ್ಲ ಉಂಟು ನೋಡಿ, ಪ್ಲೀಸ್ ಅವರೆಲ್ಲರೂ ಇದನ್ನು ಯೂಸ್ ಮಾಡಿ. ಓಕೆ, ಯಾರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಪ್ಲೀಸ್ ಅವರು ಲೈಕ್ ಬಟನ್ ಉಂಟು, ಅಲ್ಲಿ ಒಂದು ಲೈಕ್ ಬಟನ್ ಉಂಟು ಹೀಗೆ, ಅದನ್ನು ನೀವು ಪ್ಲೀಸ್ ಪ್ರೆಸ್ ಮಾಡಿ. ನನಗೆ ತುಂಬ ಲೈಕ್ಸ್ ಬೇಕಂತ ಒಂದು ಆಸೆ, ಪ್ಲೀಸ್ ಪ್ರೆಸ್ ಮಾಡಿ. ನೀವು ಎಷ್ಟು ಲೈಕ್ ಮಾಡ್ತೀರಾ ನೋಡಿ, ಅಷ್ಟು ನನ್ನ ವೀಡಿಯೋಗೆ ಎಲ್ಲರಿಗೆ ಹೋಗುತ್ತೆ ಅದು. ನೀವು ಕಮ್ಮಿ ಲೈಕ್ ಮಾಡಿದರೆ ಅದು ಎಲ್ಲ ಕಡೆ ಹೋಗೋದಿಲ್ಲ, ತುಂಬ ಲೈಕ್ ಇದ್ದ ವೀಡಿಯೋಸ್ ಎಲ್ಲ ಕಡೆ ಹೋಗುತ್ತೆ, ಹರಡುತ್ತೆ ಅಂತ ಹೇಳ್ತೀವಿ ನೋಡಿ ಆ ಥರ. ಹಾಗಾಗಿ ಪ್ಲೀಸ್ ಅಲ್ಲಿ ಲೈಕ್ ಬಟನ್ ಉಂಟು, ಅದನ್ನು ಲೈಕ್ ಮಾಡಿ ಹೋಗುವಾಗ. ಆಮೇಲೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ, ದಯವಿಟ್ಟು ಅವರು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ಯಾರ ರಿಲೇಟಿವ್ಸ್ ಜೊತೆ ಈ ನನ್ನ ವೀಡಿಯೋಸನ್ನು ಶೇರ್ ಮಾಡಿ. ನಿಮ್ಮ ಫ್ರೆಂಡಿಗೆ ಅಥವಾ ಯಾರಿಗಾದರೂ ಕಪ್ಪು ಮುಖದಲ್ಲಿ ಇದ್ದರೆ ಅವರಿಗೆ ಈ ನಿಮ್ಮ ವೀಡಿಯೋವನ್ನು ಅದೇ ಶೇರ್ ಬಟನ್ ಉಂಟು, ಶೇರ್ ಬಟನ್ ಒತ್ತಿದ್ರೆ ಸಾಕು, ವಾಟ್ಸಪ್ನಿಂದ ನೀವು ಶೇರ್ ಮಾಡ್ಬೋದು, ಶೇರ್ ಮಾಡಿ. ಇದು ನಾನು ಹೇಳ್ತಾ ಇರೋದು ನಿಮಗೆಲ್ಲರಿಗೂ. ಓಕೆ, ನಾನಿನ್ನು ಬರ್ತೀನಿ, ಟೇಕ್ ಕೇರ್.